ನು ಸೇತುವೆಗೆ ಕಾರು ಡಿಕ್ಕಿಯಾಗಿ ಹೊಳೆಗೆ ಬಿದ್ದ ಪ್ರಕರಣ ಸಂಬಂಧ ನಾಪತ್ತೆಯಾಗಿದ್ದ ಇಬ್ಬರು ಯುವಕರಲ್ಲಿ ಒಬ್ಬನ ಶವ ಪತ್ತೆಯಾಗಿದೆ ಕಾಣಿಯೂರು ಸಮೀಪ ಬೈತಡ್ಕದಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರು ಸಮೀಪದ ಸೇತುವೆ ಬಳಿ ನಡೆದಿರುವಂತಹ ದುರಂತ ಸೇತುವೆಯಿಂದ 400 ಮೀಟರ್ ದೂರದಲ್ಲಿ ಮೃತದೇಹ ಪತ್ತೆ ಹಚ್ಚಲಾಗಿದೆ ಮಳೆ ಕಡಿಮೆಯಾಗಿ ನೀರು ಇಳಿದಿರೋದ್ರಿಂದ ಮೃತದೇಹ ಪತ್ತೆಯಾಗಿದೆ ಜೂನ್ 10ರ ರಾತ್ರಿ ಸೇತುವೆಗೆ ಡಿಕ್ಕಿಯಾಗಿ ಹೊಳೆಗೆ ಬಿದ್ದಿದ್ದ ಕಾರು ಅಪಘಾತದ ಬಳಿಕ ನಾಪತ್ತೆಯಾಗಿದ್ದ ಕಾರಿನಲ್ಲಿದ್ದ ಯುವಕರು ಸದ್ಯ ನಾಪತ್ತೆಯಾಗಿದ್ದ ಇಬ್ಬರಲ್ಲಿ ಓರ್ವನ ಮೃತದೇಹ ಪತ್ತೆಯಾಗಿದೆ ಆ ಸಂದರ್ಭದಲ್ಲಿ ಅವರ ಹುಡುಕಾಟ ಕೂಡ ತುಂಬಾ ಜೋರಾಗಿ ನಡೆಯತಾ ಇತ್ತು ಬೇರೆ ಬೇರೆ ಭಾಗದಲ್ಲೂ ಕೂಡ ಅವರನ್ನ ಹುಡುಕುವಂತ ಪ್ರಯತ್ನಗಳು ಕೂಡ ಆಗ್ತಾ ಇತ್ತು ಆದರೆ ಈಗ ಆ ಇಬ್ಬರಲ್ಲಿ ಒಬ್ಬರ ಮೃತದೇಹ ಸಿಕ್ಕಿದೆ ಮತ್ತಷ್ಟು ಅಪ್ಡೇಟ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಜುಲೈ 10ರ ರಾತ್ರಿ ಸೇತುವೆಗೆ ಡಿಕ್ಕಿಯಾಗಿ ಒಂದು ಕಾರ್ ಬಿದ್ದಿರುತ್ತೆ ಅದರಲ್ಲಿ ಇಬ್ಬರು ಯುವಕರು ನಾಪತ್ತೆಯಾಗಿರ್ತಾರೆ ಅದರಲ್ಲಿ ಒಬ್ಬರ ಶವಪತ್ತೆಯಾಗಿದೆಯಂತೆ ಈ ಬಗ್ಗೆ ಏನೆಲ್ಲ ಹೆಚ್ಚಿನ ಮಾಹಿತಿ ಲಭ್ಯವಾಗ್ತಾ ಇದೆ ಶವಪತ್ತೆಯಾಗಿರುವಂತ ಸ್ಥಳ ಎಲ್ಲಿಯದ್ದು ಏನಿದು ಸಭಾ ಇದೆ ಜುಲೈ 10ರಂದು ರಾತ್ರಿ ಸುಮಾರು 12:30 1 ಗಂಟೆ ಅಷ್ಟೊತ್ತಿಗೆ ಬೈತಡ್ಕ ಎಂಬಲ್ಲಿ ಅಲ್ಲಿ ಅಂತ ಚಿಕ್ಕ ಹೊಳೆಗೆ ನದಿ ಹೊಳೆಗೆ ಒಂದು ಮಾರುತಿ ಕಾರ್ ಬಿದ್ದಿತ್ತು ಅದರ ನಂತರ ಇಬ್ಬರು ಆ ಕಾರಲ್ಲಿ ಇಬ್ಬರು ಯುವಕರು ಇದ್ದರು ಅನ್ನೋ ಒಂದು ಮಾಹಿತಿ ಇತ್ತು ಹಿನ್ನೆಲೆಯಲ್ಲಿ ಮುಂಜಾನೆಯಿಂದನೇ ಒಂದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿತ್ತು ಆ ಸಂದರ್ಭದಲ್ಲಿ ಕಾರನ್ನ ಮೇಲೆತ್ತಲಾಗಿತ್ತು ಆದರೆ ಅದರಲ್ಲಿ ಇದ್ದ ಇಬ್ಬರು ಯುವಕರು ನಾಪತ್ತೆಯಾಗಿದ್ರು ಈ ಹಿನ್ನೆಲೆಯಲ್ಲಿ ಈಗ ಒಂದ ಕಡೆಯಿಂದ ರಕ್ಷಣಾ ಕಾರ್ಯ ಇನ್ನೊಂದು ಕಡೆಯಿಂದ ಅವರು ಮೃತದೇಹವನ್ನು ಪತ್ತೆ ಹಚ್ಚುವಂತಹ ಕೂಡ ಕಾರ್ಯಾಚರಣೆ ಆರಂಭವಾಗಿತ್ತು ಆದರೆ 3 ದಿನಗಳಿಂದ ಈ ಒಂದು ಮೃತದೇಹ ಪತ್ತೆ ಆಗಿರಲಿಲ್ಲ ಆ ಇಬ್ಬರು ಯುವಕರು ಅಂದ್ರೆ ಒಬ್ಬ ಧರುಷ್ ಹಾಗೆ ಧನಂಜಯ್ ಎಂಬವರ ಪತ್ತೆ ಇರಲಿಲ್ಲ ಆದರೆ ಒಂದು ಕಡೆ ಒಂದು ಮಾಹಿತಿ ಏನಿತ್ತು ಅಂತಂದ್ರೆ ಆಕ್ಸಿಡೆಂಟ್ ಆಗುವ ನಂತರ ಆ ಯುವಕರು ಮನೆಗೆ ಫೋನ್ ಮಾಡ್ಕೊಂಡು ಆಕ್ಸಿಡೆಂಟ್ ಆಗಿದೆ ಅನ್ನೋ ಮಾಹಿತಿ ಕೊಟ್ಟಿದ್ರು ಅನ್ನೋ ಒಂದು ಸಂಗತಿ ಕೂಡ ಬಯಲಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಇಡೀ ಒಂದು ಪ್ರಕರಣ ತುಂಬಾ ಕುತೂಹಲ ಕೆರಳಿಸಿತು ಒಂದ್ ಕಡೆಯಿಂದ ಯುವಕರು ಇದ್ದಾರೆ ಅನ್ನುವ ಮಾಹಿತಿ ಇನ್ನೊಂದ್ ಕಡೆಯಿಂದ ಯುವಕರು ಮುಚ್ಚಿ ಹೋಗಿದ್ದಾರೆ ಎನ್ನುವ ಮಾಹಿತಿ ಈ ಹಿನ್ನೆಲೆಯಲ್ಲಿ ಪೊಲೀಸರು ಮಾತ್ರ ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ರು ಈಗ ಮೃತದೇಹಗಳು ಎರಡೂ ಮೃತದೇಹಗಳು ಪತ್ತೆಯಾಗಿದೆ ಧನಂಜಯ್ ಹಾಗೆ ಧನುಷ್ ಎಂಬವರ ಈಗ ಮೃತದೇಹ ಪತ್ತೆಯಾಗಿದೆ ಸಭಾ ಧನ್ಯವಾದ ಕಿರಣ್ ಡಿಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ